सक्रिय केस नंबर वन आगे राज्य में लॉक अनलॉक के व्यापक चर्चे आता है। सरकार सचिवर जिज्ञास व्यक्तवाद कर्नाटक नेरे राज्य दक्षिण एला राज्य लॉकडाउन विस्तरण आगे अदर डीटेल हेगि कर्नाटक सत लॉक हेगे अमनता है। महाराष्ट्र जून हद वर्गू लॉकडाउन तेलंगाण जून हे तारीख वर्गू आंध्र प्रदेश जून हे तारीख वर्गू तमिलनाडु जून जून ऐने तारीख वर्गू मत वस्तरण साध्यते हैं। पुदुचेरी जून ऐलू है मत वस्तरण चांसस् केरल जून ऐलू मत वस्तरण आगबू गोवदू केम जून ऐलू कंटिन्ू मो चांस है। आल राइट इतने राज्य कथे नम राज्य नोड़ इवतु राज्य लक्षद इपत्तेरड सावर चिल्रे टेस्ट नमक बंदी हद्नार सावर चिल्रे टेस्ट गुड नंबर हद्नैदु दिन इपत्त दिन हिंदे नम्म परिस्थितिगे संख्य नमगे समाधानवन्न तरबेकु आदरे इदु ई रीति समाधान अल्ल नल्वत् नंबर अयो अरवत्तु अरवत्तैदु मूवत्तैदु बंद्रु कष्ट अंतिद मूवत्तारु बंतल्ल हंगागल्ल इदु हद्नारु बिग नंबर होलिस्क्रे गुड नंबर नूर हनु जन सवाल नागले बे नन सण अनुमान कारण बहुत सरल नहोद्योगी बेंगलूरी मट्टे हेच्चु कड़मे क्रेमेटोरियम एलेक्ट्रिक व्युत चितगारसदी सृष्टिम कंदाय मंत्री कूस बंद स्मशान अल्ली बाडी संख्य संख्य चेक फिसिकली बाडी बर्ता बेंगलूर उदाहरण नोड़ केस बंद कड़े नाक सवि इन जन सत्तर नम हूँ इला हंग बाडी इवल अल अंतर लक्ष सक्रिय केस नेनपिटो ना मैसूर सविद नूर एपत् इतने अगेन ना सोंक पॉजिटिविटी मैसूर अमेजिंग का 42% 43% अर्थ आगता कमी तो अर्थ आगे हदमूर सवे मैसूर विचित्र सवि चिल्ले एर सवि बरते पॉजिटिविटी 42% बरते बट मॉर्टालिटी रेट सवीन संख्य तुम कड़मे हदमूर हतु बरते नंबर लास्टली विचित्र अंद्रे प्रॉबली हाईएस्ट वैक्सीनेट माडिरो डिस्ट्रिक्ट मैसूर ओके हाईएस्ट वैक्सीनेशन ना अदन डाटा तक्कोतीनी नाळे हाईएस्ट वैक्सीनेशन आगिरबहुदाद जिल्लेगळ पट्टियल्ली राज्यद ओळगडे मैसूर इदे हागिद्रुनु येनो पार्थ्य आगतिल्ल ई मैसूरिंदु कथेगळु ननगे बैलेंस तप्ता इदे सि एल्ला कडे अल्ल इल्लि राजकारणिगळ गलाटे तुंबा जास्ति राहुल गांधी हेल्तर मोदी व्यक्ति दुरंकार रूपांतर बड़वर भारतीय 97% भारतीय बड़वर एक्शन ऑफ दि गवर्नमेंट ऑफ इंडिया अदन्न चैलेंज वादक्कू हाकबहुदु ಪ್ರಶ್ನೆನೂ ಮಾಡಬಹುದು ಇಲ್ಲ ಅಂತಲ್ಲ ಬಟ್ ಎಲ್ಲದಕ್ಕೂ ಒಬ್ಬರೇ ಜವಾಬ್ದಾರಿ ಅನ್ನಲಿಕ್ಕೆ ಬರಲಿಕ್ಕಿಲ್ಲ ಈ ಕರೋನಾ ವಿಚಾರದಲ್ಲಿ ಜನರದ್ದು ಇರುತ್ತೆ ಹಾ ಬಿಕಾಸ್ ಹೆಲ್ತ್ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯದ ಪಟ್ಟಿಯಲ್ಲೂ ಇದೆ ಅದು ಅಪೋಸಿಷನ್ ಇದ್ದಿದ್ದ ರಾಜ್ಯಗಳಲ್ಲೂ ತಯಾರಿ ಏನು ಚೆನ್ನಾಗಾದಂಗ ಕಾಣಲ್ಲ ಬಿಜೆಪಿ ಅಷ್ಟೇ ಅವರು ಅಷ್ಟೇ ಇದ್ದಂಗ ಇದೆ ತಯಾರಿ ವಿಚಾರದಲ್ಲಿ ಎಲ್ಲಾ ಕಡೆ ಒಂದೇ ಪರಿಸ್ಥಿತಿ ಹಾ ತಯಾರಿ ವಿಚಾರದಲ್ಲಿ ಅವರು ಏನು ಆದಂಗ ಕಾಣಿಸ್ತಿಲ್ಲ ನನಗೆ ಇಲ್ಲಿ ಅವರೆಲ್ಲ ಉಡಾಪೆ ಹೊಡೆದಿರೋರೆ ಕಾಣಿಸ್ತಿದ್ದಾರೆ ಬಹಳ ಜನ ಹೇಳ್ತಾ ಇದೀರಿ ಅಂದ್ರೆ ಅದಕ್ಕೆ ಚೆನ್ನಾಗಿ ಮಾಡಿ ಹಾಗಾಗಿ ಈ ರೀತಿ ಒಬ್ಬರನ್ನೊಬ್ಬರು ಬೈಕೊಂಡ್ರೆ ಆಫ್ ಕೋರ್ಸ್ ಅದು ಪೊಲಿಟಿಕ್ಸ್ ಅವರು ಏನು ಬೇಕಾದರೂ ಹೇಳ್ಕೊಳ್ಳಿ ಬಟ್ ಅದರಿಂದ ಏನು ಪ್ರಯೋಜನ ಆಗಲಿಕ್ಕಿಲ್ಲ ಅನ್ಸುತ್ತೆ ಪೊಲಿಟಿಕಲಿ ನಂಗೆ ಗೊತ್ತಿಲ್ಲ ಮುಂದಕ್ಕೆ ಹೋಗೋಣ ಇನ್ನು ಸೋಂಕು ಕಡಿಮೆ ಆಗಿದೆ ಅಂತ ಅನಿವಾರ್ಯ ಹೇಳ್ತಿದ್ದೀಯಲ್ಲ ಬೆಂಗಳೂರು ಸಿಲಿಕಾನ್ ಸಿಟಿನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಕ್ರಿಯ ಕೇಸ್ ಇದೆ ಇನ್ನು 1 ಲಕ್ಷ ಕೇಸ್ ಇದೆ ಬೆಂಗಳೂರಿಗೆ ಅಪ್ಕ ಇಟ್ಕೊಳ್ಳೋಣ ಸಕ್ರಿಯ ಕೇಸ್ಗಳು ಬಟ್ ಕ್ವಿಕ್ ಆಗಿ ಇಳಿಯುತ್ತೆ ಕ್ವಿಕ್ ಆಗಿ ಬಂದ್ಬಿಡ್ತಾರೆ ಕೆಳಕ್ಕೆ
ಎಮರ್ಜೆನ್ಸಿ ಸಮಸ್ಯೆ ಮಾತ್ರ ಮುಂದುವರೆದಿದೆ. ಜನರಲ್ ಬೆಡ್ ಎಚ್ ಡಿ ಯು ಬೆಡ್ಗಳು ಖಾಲಿ ಇದೆ, ಎಲ್ಲ ಆಸ್ಪತ್ರೆಗಳಲ್ಲೂ ಖಾಲಿಯಾಗಿದೆ. ನಾನು ಚೆಕ್ ಮಾಡ್ಕೊಂಡಿದ್ದೀನಿ, ಖಾಲಿ ಇದೆ. ಬಟ್ ವಿಚಿತ್ರ, ಹೀಗೆ ವಿಚಿತ್ರ ಅಲ್ಲ, ಈ ಎರಡನೇ ಅಲೆಯ ಲಕ್ಷಣ ಆಗಿದೆ. ಐ ಸಿ ಯು ಮತ್ತು ಐ ಸಿ ಯು ವಿತ್ ವೆಂಟಿಲೇಟರ್ ಕೇಸ್ಗಳು ಬೆಡ್ಗಳು ಮಾತ್ರ 80% ಫುಲ್ ಇದೆ. ಉದಾಹರಣೆಗೆ ನೋಡಿ, ಬೆಂಗಳೂರಿನಲ್ಲಿ ಐ ಸಿ ಯು ಬೆಡ್ 603 ಇದ್ರೆ ನಮ್ಮ ಹತ್ರ ಈಗ 586 ಭರ್ತಿಯಾಗಿದೆ ಅಂತಾರೆ. ಖಾಲಿ ಒಂದು 17 ಅಟ್ಲೀಸ್ಟ್ ಖಾಲಿ ತೋರಿಸ್ತಾ ಇದ್ದೀವಿ. 17 ಖಾಲಿ ತೋರಿಸೋದ ಒಳ್ಳೆ ಕತೆ ಆಗಿತ್ತಾಗ ನಮ್ಮ ಪರಿಸ್ಥಿತಿ ಅಂದ್ರೆ ಅಷ್ಟರ ಮಟ್ಟಿಗೆ ಏನೋ ಸರಿ ಹೋಗಿದೆ ಅಂತ ಅರ್ಥ. ಅದು ಐ ಸಿ ಯು ವೆಂಟಿಲೇಟರ್ 645 ಇದ್ರೆ ಭರ್ತಿ ಆಗ್ತಿರೋದು 636 ಅಂತಾರೆ. ಒಂದು 9 ಖಾಲಿ, ದೊಡ್ಡ ನಂಬರ್ ಅಲ್ಲ 9 ಖಾಲಿ ಅಲ್ಲ. ಆ 9ರಲ್ಲಿ ಖಾಲಿ ಏನೋ ಅಥವಾ ಕೆಟ್ಟ ಹೋಗ್ಬಿಟ್ಟಿವ್ಯೋ ಗೊತ್ತಾಗ್ತಿಲ್ಲ ನನಗೆ, ಅದೇನೋ ಒಂದು ಕಂಡೀಷನ್ ಇದೆ. ಬಟ್ ಇವು ಕಡಿಮೆ ಆಗ್ತಿಲ್ಲ, ಈ ನಂಬರ್ ಇಳಿತಾ ಇಲ್ಲ ಕೆಳಗೆ. ವಿಚ್ ಮೀನ್ಸ್ ಈ ವೈರಾಣು, ಈ ವೈರಸ್ಸಿನ ಎರಡನೇ ಅಲೆ ಎಷ್ಟು ಪ್ರಖರವಾಗಿದೆ, ಪ್ರಬಲವಾಗಿದೆ, ಎಷ್ಟು ಮೋರ್ ಕೇರ್ಫುಲ್ಲಿ ನಾವಿರಬೇಕು ಅನ್ನೋದಕ್ಕೆ ಪಾಠ ಅಷ್ಟೇ. ಮೊದಲಿದ್ದಾಗ ನೋಡಿದ್ರೆ ಬರೀ ನಾರ್ಮಲ್ ಬೆಡ್ಗಳಿಗೆ ಅಭಾವ ಇತ್ತು, ಈಗ ಐ ಸಿ ಯು, ಈಗಲ್ಲ ಹಿಂಗೆ ಐ ಸಿ ಯು ಆಗಿದೆ. ದಟ್ ಶೋಸ್ ದಿ ಇದು ಅಷ್ಟೇ ನೋಡೋಣ. ಇನ್ನು ದೇಶದಲ್ಲಿ 12ನೇ ತರಗತಿ ಪರೀಕ್ಷೆಯನ್ನು ಈ ವರ್ಷ ರದ್ದು ಮಾಡಿದರೆ ಏನಾಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. 12ನೇ ತರಗತಿ ಪರೀಕ್ಷೆ ಬಗ್ಗೆ ಉತ್ತರಿಸೋಕ್ಕೆ 2 ದಿನದ ಅವಕಾಶವನ್ನು ಕೇಂದ್ರ ಸರ್ಕಾರ ಕೇಳಿಕೊಂಡಿದೆ. ಇದಕ್ಕೆ ಸಂಬಂಧಿಸಿರುವಂತಹ ಕೋರ್ಟ್ ಜೂನ್ 3ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ. ಇತ್ತ ಟಾಸ್ಕ್ ಫೋರ್ಸ್ ಸದಸ್ಯ ಡಾಕ್ಟರ್ ಗಿರಿಧರ್ ಬಾಬು ಟ್ವೀಟ್ ಮಾಡಿ, ಮಡರ್ನಾ ಮತ್ತು ಫೈಜರ್ ತಯಾರಿಸಿದಂತಹ ಲಸಿಕೆಗಳು 12ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೊಡೋದಕ್ಕೆ ಅಂತಿಮ ಹಂತದಲ್ಲಿದೆ. ಲಸಿಕೆ ಲಭ್ಯವಾದ ಬಳಿಕ ಮಕ್ಕಳಿಗೆ ಹೆಚ್ಚು ವ್ಯಾಕ್ಸಿನ್ ಕೊಟ್ಟರೆ ಪರೀಕ್ಷೆ ಮಾಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 2ದಿನದಲ್ಲಿ 127 ಕೇಸ್ ಬಂದಿದೆ. ನಿನ್ನೆ 97, ಇವತ್ತು 30 ಮಕ್ಕಳಲ್ಲಿ ವೈರಸ್ ಪತ್ತೆಯಾಗಿದೆ. ಸಿ, ಅವರು ಬುದ್ಧಿವಂತರು ಮತ್ತು ತಿಳ್ಕೊಂಡಿದ್ದಾರೆ, ಮತ್ತು ಅವ್ರ ಟಾಸ್ಕ್ ಫೋರ್ಸ್ ಸದಸ್ಯರು ಹೌದು, ತಜ್ಞರು ಹೌದು, ಕರೆಕ್ಟ್ ಅದು, ದಟ್ಸ್ ಕರೆಕ್ಟ್ ಆಲ್ಸೋ, ಸರಿ ಇದೆ ಅದು. ಬಟ್ ಟ್ರಬಲ್ ಇರೋದು 12ರಿಂದ 18 ವರ್ಷದೊಳಗಿನ ಮಕ್ಕಳದ್ದು ಲಸಿಕೆದು ಫೈನಲ್ ಆಗ್ತಿದೆ ಇನ್ನೂ, ಅಂದರೆ ರೋಲ್ ಔಟ್ ಆಗೋಗಿದೆ, ದೊಡ್ಡದಾಗಿದ್ದು ಏನಿಲ್ಲ, ಅದು ಫೈನಲ್ ಆಗ್ತಾ ಇದೆ. ಎಗೈನ್ ಆಗ್ತಿರೋದು ಯಾವುದು? ಫೈಜರ್ ಮತ್ತು ಮಾಡರ್ನ್ ಆಗ್ತಿರೋದು. ಅವೆರಡೂ ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ದೇಶಕ್ಕೆ ಬರಬೇಕು. ಎಗೈನ್ ಪ್ರಾಬ್ಲಮ್ ಏನು, ನಾವು ಎಕ್ಸಾಮ್ ಮಾಡೋದಾದರೆ ಮಕ್ಕಳು ಕೊಟ್ಬಿಟ್ಟು ಮಾಡೋಣ ಅಂತಂದರೆ, ನಾನು ಕೇಳಿದ ತಕ್ಷಣ ಅದನ್ನು ಕೊಡೋ ಸ್ಟೇಜಲ್ಲಿ ಅವ್ರು ಇರಲ್ಲ. ಸೇಮ್ ಈ ಲಸಿಕೆಗಾಗಿದ್ದೇ ಪ್ರಾಬ್ಲಮ್ ಅಲ್ಲಿ, ವೆಯ್ಟ್ ಮಾಡಲೇಬೇಕಾಗುತ್ತೆ. ಮತ್ತೆ ಇದು ಗೋಜಲು ಏನಾಗುತ್ತೋ ಮುಂದೆ, ಸರ್ಕಾರ ಏನು ಮಾಡುತ್ತೋ, ಕೋರ್ಟ್ ಏನು ಮಾಡುತ್ತೋ, ದೇಶದಲ್ಲಿ ತಗೊಂಬಿಡೋಣ ಇದನ್ನು, ಮುಗಿಸ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ವ್ಯಾಕ್ಸಿನ್ ಪ್ರಕ್ರಿಯೆನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಡಿಸೆಂಬರ್ಗೆ ಪೂರ್ಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ಡಿಸೆಂಬರ್ಗೆ ಪೂರ್ಣ ಮಾಡ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ವ್ಯಾಕ್ಸಿನ್ನಿನ ಪ್ರಾಬಬಲ್ ಟೈಮ್ ಲೈನು, ಅದರದ್ದು ಪ್ರಭಾವ ಪರಿಣಾಮಕಾರಿಯಾಗಿರಬಹುದಾದ್ದು 8ರಿಂದ 12 ತಿಂಗಳು ಅಂತಾರೆ, 12 ತಿಂಗಳು 14 ತಿಂಗಳು ಅಂತಾರೆ, ಹಿಂಗೆ ಹಿಂಗೆ ಹೇಳ್ತಾರೆ. ಹಾಗಾದರೆ ಈ ತಿಂಗಳ ಈ ವರ್ಷದ ಆರಂಭದಲ್ಲಿ ಪಡ್ಕೊಂಡವರು ವಾಪಸ್ ಬರ್ತಾರೆ ಸೆಕೆಂಡ್ ಡೋಸ್ ನೆಕ್ಸ್ಟ್ ಜನವರಿ ಫೆಬ್ರವರಿನಲ್ಲಿ. ಅಟ್ಲೀಸ್ಟ್ ಫ್ರಂಟ್ ಲೈನ್ ವರ್ಕರ್ಸ್ ಬರ್ತಾರೆ, ಡಾಕ್ಟರ್ಗಳಾರು ಬಂದ್ಬಿಡ್ತಾರೆ, ಅವರಾರು ಬಂದೇ ಬರ್ತಾರೆ. ಹಾಗಾಗಿ ವಿ ಹ್ಯಾವ್ ಟು ಕ್ವಿಕ್ ಅನ್ ದಿ ಪ್ರಾಸೆಸ್ಸಲ್ಲಿ, ಯಾವುದಾದ್ರು ಒಂದು ಮೆಥಡಲ್ಲಿ. ಅದು ಏನೋ ನಮಗಂತೂ ಅರ್ಥವಾಗ್ತಿಲ್ಲಪ್ಪ. ಎರಡನೇದು ಸರ್ಕಾರ ಕೋರ್ಟ್ ಕೇಳಿದೆ ಇವತ್ತು ಸುಪ್ರೀಂ ಕೋರ್ಟ್, ಅಲ್ಲಪ್ಪ ಹಳ್ಳಿನಲ್ಲೇ ಇಲ್ಲ, ಅದಾದ ಆ್ಯಪು ಪೀಪು ಹಾಕಿದ್ರೆ ಅವ್ರು ಹೆಂಗಪ್ಪ ಅಂತ ಅದಕ್ಕೆ ಅಪಾಯಿಂಟ್ ಮಾಡ್ಕೊಂಬಿಟ್ಟಿದ್ದೀವಿ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಡೋಂಟ್ ವರಿ, ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ತಲೆ ಕೆಡಿಸ್ಕೊಬೇಡಿ ಯಾವುದು ಅಂತ ಹೇಳಿದ್ದಾರೆ. ಏನು ಮಾಡ್ತಾರ, ಅದು ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳಿಸ್ಕೊತಾ ಇರ್ತೀವಿ ಅಷ್ಟೇ ಎಲ್ಲ ಕಡೆಯಲ್ಲೂ. ರಾಜ್ಯದಲ್ಲಿ ಸೋಂಕು ಹೆಚ್ಚಾಗಿರೋದ್ರಿಂದ ರಾಜ್ಯ ಹೈಕೋರ್ಟ್ನಲ್ಲಿ 24ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡೋಣ ಅಂತ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ. ವೆರಿ ಗುಡ್ ಸರ್, ಅದು ಮಾಡಿಬಿಡಿ, ಹಂಗೆ ನಿಮ್ಮ ಟೈಮಲ್ಲೇ ಲೈವ್ ಮಾಡಿಸ್ಬಿಡಿ, ಜನ ನೋಡಲಿ ಏನಾಗುತ್ತೆ. ನನ್ನ ಪ್ರಕಾರ ಜನ ನೋಡಬೇಕು ಕೋರ್ಟ್ ಪ್ರೊಸೀಡಿಂಗ್. ಬ್ಲಾಕ್ ಫಂಗಸ್ ಕೇಸಸ್ ಹೆಚ್ಚಾಗ್ತಾ ಇದೆ. ಇದುವರೆಗೂ 1250 ಮಂದಿಯಲ್ಲಿ ಬ್ಲಾಕ್ ಫಂಗಸ್ ಕಾಣಿಸಿಕೊಂಡಿದೆ. ಬ್ಲಾಕ್ ಫಂಗಸ್ ಔಷಧಿ ಕೊರತೆಯನ್ನು ಆರೋಗ್ಯ ಸಚಿವ ಸುಧಾಕರ್ ಅವರು ಒಪ್ಪಿಕೊಂಡಿದ್ದಾರೆ. ಬ್ಲಾಕ್ ಫಂಗಸ್ಗೆ 1930 ವಯಲ್ಸ್ ಔಷಧಿಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅಂತ ಸದಾನಂದಗೌಡರು ಟ್ವೀಟ್ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರಕ್ಕೆ 5900, ಗುಜರಾತ್ಗೆ 5630, ರಾಜಸ್ಥಾನಕ್ಕೆ 3670 ವಯಲ್ಸ್ ಕಳಿಸಿಕೊಟ್ಟಿರುವುದಾಗಿ ಡಿವಿಎಸ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಇವತ್ತು ಬ್ಲಾಕ್ ಫಂಗಸ್ಗೆ ಓರ್ವ ಬಲಿಯಾಗಿದ್ದು ಒಟ್ಟು 4 ಸಾವನ್ನಪ್ಪಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಂಬ್ಯುಲೆನ್ಸ್ ಡ್ರೈವರ್ಗಳು ಖಾಸಗಿ ಆಂಬ್ಯುಲೆನ್ಸ್ ಡ್ರೈವರ್ಗಳ ಜೊತೆ ಸೇರಿ ವಸೂಲಿ ಮಾಡ್ತಿರೋದಕ್ಕೆ ಬ್ರೇಕ್ ಹಾಕಿ ಆಗ್ತೀವಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ವರದಿ ಪ್ರಸಾರ ಮಾಡಿದಂತಹ ಪಬ್ಲಿಕ್ ಟಿವಿಯನ್ನು ಶ್ಲಾಘಿಸಿದ್ದಾರೆ. ಔಷಧಿ ಸಿಕ್ಕಬೇಕಾಗಿರೋಷ್ಟು ಸಿಗ್ತಾ ಇಲ್ಲ, ಆದರೂ ಕೂಡ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡಿ
ಮಾನ್ಯ ಸದಾನಂದ ಗೌಡರು ಅದನ್ನು ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಇಟ್ಟಿದ್ದೇವೆ. ಪ್ರತಿ ದಿವಸ ನಮಗೆ ಕನಿಷ್ಠ ಅಂದರೂ ಕೂಡ 8-10,000 ಬಂದರೆ ಒಬ್ಬೊಬ್ಬರಿಗೆ ಒಂದು 6 ವೈಲ್ಸನ್ನು ಕೊಡಬೇಕು ಪ್ರತಿ ದಿವಸ, ಅಟ್ಲೀಸ್ಟ್ ಒಂದು 3-4 ದಿವಸ. ಅದಾದಮೇಲೆ ಬೇಕಿದ್ರೆ ಅದು ಕಡಿಮೆ ಆಗ್ತಾ ಇದ್ದಂಗೆ ಒಂದು 3-4 ವೈಲ್ಸನ್ನು ಕೊಡ್ಬೋದು. ಪಬ್ಲಿಕ್ ಟಿವಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇಂಥ ಕಷ್ಟಕಾಲದಲ್ಲಿ ಇಂಥ ಲೋಪದೋಸುಗಳನ್ನು ಹುಡುಕಿ ನಮಗೆ ಗಮನಕ್ಕೆ ತಂದಿರತಕ್ಕಂಥದ್ದು ನನಗೆ ಇದು ಹೆಮ್ಮೆ ಅನಿಸುತ್ತೆ. ಪಬ್ಲಿಕ್ ಟಿವಿ ಬಗ್ಗೆ ನಾನು ಇವತ್ತು ನಮ್ಮ 1,250 ಜನಕ್ಕೆ ಬಂದಿದೆ. ದಿನಕ್ಕೆ 6-7, 7-7, 5-5, 6-6 ಇಂಜೆಕ್ಷನ್ ಕೊಡಬೇಕದು. ಅದರಲ್ಲಿ ಟೋಟಲ್ ಎಷ್ಟೋ 40-45-50 ಎಷ್ಟೋ ಕೊಡ್ತಾರಂತೆ. ಅದನ್ನು 1,250-1,930 ವೈಲ್ಸನ್ನು ಕಳಿಸ್ತೀನಿ ಅಂತಾರೆ. ಕಳಿಸ್ಬಿಟ್ಟು ಎಲ್ಲ ಮಾಡಿದ್ದೀವಿ ಅಂತಾರೆ. ಮಿನಿಸ್ಟರ್ ಆರೋಗ್ಯ ಮಂತ್ರಿ ಕೇಳಿದ್ರು ಎಲ್ಲ ಟ್ರೈ ಮಾಡ್ತೇನೆ, ಎಲ್ಲ ಸತ್ತೋದ್ಮೇಲೆ ತಗೊಂಬಂದೇನು ಉಪ್ಪಿಂಕ್ ಹಾಕೊಂಡು ನೆಕ್ಕಬೇಕಾ ನಾನು ಅದನ್ನು? ಹೆಂಗೆ ಆಡ್ತಾ ಇದ್ದಾರೆ ಅಂತಂದರೆ ರೆಮ್ಡಿಸಿವಿರ್ ಆದರೂ ಅಷ್ಟೇ, ಆಕ್ಸಿಜನ್ ಆದರೂ ಅಷ್ಟೇ, ಈ ವೈಲ್ಸ್ ಆದರೂ ಅಷ್ಟೇ ತರ್ತಾ ಇದ್ದೀವಿ ಅನ್ನೋದು ಅಂದರೆ ಜನ ಎಲ್ಲ ಸತ್ತ ಮೇಲೆ ತಗೊಂಬರೋಕ್ಕೆ ತಿಥಿ ದಿನ ತಗೊಂಡೋಗ ಅವ್ರದ್ದು ಇದ್ರ ಮುಂದೆ ಇಟ್ಬಿಡಿ ಹೇಳ್ತೀನಿ ಪಿಂಡದ ಜೊತೆಯಲ್ಲಿ. ನಿಂಗೆ ಕೊಡಬೇಕಾಗಿತ್ತು, ಕೊಡೋಕ್ಕಾಗಲಿಲ್ಲ ನಮ್ಮ ಕೈಲಿ, ಈಗ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀವಿ ತಗೋ ಅಂತ ಇಟ್ಬಿಡಿ ಹೇಳ್ತೀನಿ. ಒಂದನ್ನು ಯಾವ ಲೆಕ್ಕಾಚಾರ ಆಯಿತು? 1,200-1,930 ಕೊಡ್ಬಿಟ್ಟು 1,250 ಪೇಷಂಟ್ಸ್ಗೆ ಅದು ದಿನಕ್ಕೆ 6-6 ಕೊಡಬೇಕು ಒಬ್ಬೊಬ್ಬನಿಗೆ ಒಂದೊಂದು ವಯಲ್ ಕೊಡೋಕ್ಕಾಗ ಕೇಳೋದು. ಎಲ್ಲ ಮಾಡಿದ್ದೀವಲ್ಲ, ಎಲ್ಲ ಮಾಡಿದ್ದೀವಿ. ಬೇರೆ ರಾಜ್ಯದ ಕೇಳಿದ್ರೆ ಅದು ಬೇರೆ, ಅದು ಇದು ಅಬ್ಬೇಪಾರಿ ರಾಜ್ಯ, ಇದು ಜೀತದ ರಾಜ್ಯ ಕರ್ನಾಟಕ. ದುಡಿದು ದುಡಿದು ಯಾರ್ಯಾರನ್ನೂ ಶ್ರೀಮಂತರನ್ನಾಗಿ ಮಾಡಿಸುವಂತಹ ಸಂಪತ್ ಭರಿತ ರಾಜ್ಯ ಇದು. ಕೆಲಸ ಮಾಡ್ತಾನೆ ಇರಿ ಅಷ್ಟೇ. ಕರುಣಾಜನಕ ಕಥೆಗಳು. ಮಾನಸಿಕ ವಿಶೇಷ ಚೇತನ ಮಗನಿಗೆ ಔಷಧಿ ತರದಕ್ಕೆ ಮೈಸೂರಿಂದ ಬೆಂಗಳೂರಿಗೆ ಒಂದು 180 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಬಂದಿದ್ದಾರೆ ಟಿ ನರಸೀಪುರದವರು, ಗಾಣಿಗನಕೊಪ್ಪಲು ಗ್ರಾಮದ ಆನಂದ್ ಅವರು ಮಗನಿಗೆ ನಿಮಾನ್ಸ್ ಆಸ್ಪತ್ರೆ ತಗೊಂಡೇನೋ ಹೋಗಿದ್ದಾರೆ. ಬಟ್ ಅವರು ಅಷ್ಟು ಸಾಹಸ ಮಾಡಬೇಕಾಗಿರಲಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಯಾಕೋ ಅವ್ರು ಕೊಡದೆ ಹೋಗಿದ್ರೆ 18 ವರ್ಷ ಅದನ್ನವರೆಗೂ ಸರಿ, ಅವ್ರು ಸೈಕಲಲ್ಲಿ ಬರಬೇಕಾಗಿರಲಿಲ್ವ ಅಂತ ಯಾರನ್ನಾರು ಅಪ್ರೋಚ್ ಮಾಡಿದ್ದಿದ್ರೆ, ಯಾರಾದರೂ ಒಂದು ವ್ಯವಸ್ಥೆನೋ ತಗಲು ಸರಸೋದೋ ಏನಾದರೂ ಮಾಡೋದು ಅಂತ. ಅವ್ರದ್ದು ಆತ್ರನೋ ಅಥವಾ ಅವ್ರದ್ದು ಗಾಬರಿನೋ ಅಥವಾ ಅವ್ರಿಗೊಂದು ಹೊಳದಿ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಎಂತೆಂಥ ಪರಿಸ್ಥಿತಿಗೆ ಜನರನ್ನು ತಳುತ್ತಿದೆ ಪರಿಸ್ಥಿತಿ ಅನ್ನೋದು ನೋಡಬೇಕಷ್ಟೇ ಇದು. ಎಸ್ ಲಾಕ್ಡೌನ್ ಆಗಿದೆ, ನಾವು ಯಾರು ಬರಲ್ಲ ಅಂತ ಹೇಳಿದ್ರು. ಆದ್ರಿಂದ ಒಬ್ಬರು ಯಾರು ಹೆಲ್ಪ್ ಕೇಳಿದ್ರು ಯಾರು ಬರಲಿಲ್ಲ. ಅವಾಗ ನಾನು ಸೈಕಲ್ ತಕೊಂಡು ಹೋದೆ ಸರ್. ನಾನು ಬೆಂಗಳೂರಲ್ಲಿ ನರ ಡಾಕ್ಟರ್ ಹೇಳಿದ್ರು ಇದೇ ಗುಳಿಗೆ ನೀನು ತಿನ್ನಿಸ್ಲೇಬೇಕು ಅಂತ ಹೇಳಿದ್ರು. ಅದೇ ಗುಳಿಗೆನ ಈಗ ನಾ ತರೀಕ್ಷೆಗೆ ನಾ ಸೈಕಲ್ ಹೊಡ್ಕೊಂಡೋಗಿ ನಾನು ಬರಬೇಕಾದ ಪರಿಸ್ಥಿತಿ ಆಯ್ತು ಸರ್. ನಾನು ಲಾಕ್ಡೌನ್ ಯಾರು ಬರಲ್ಲ ಅಂದ್ಬಿಟ್ಟಿರ್ತಾರೆ, ವೆಹಿಕಲ್ ಕೊಟ್ಟಿರ್ತಿದ್ರಲ್ವ. ಅದೇ ಅದು ವೆಹಿಕಲ್ ಬಿಡಲ್ಲ ಲಾಕ್ಡೌನ್ ಅಂತ ಇರ್ತಾರೆ. ಬೇರೆ ಏನಾರು ಒಂದು ಸ್ವಲ್ಪ ಬುದ್ಧಿವಂತಿಕೆ ಇದ್ದರೆ ಅವ್ರು ಅಪ್ರೋಚ್ ಮಾಡ್ಬೋದಿತ್ತು. ಎಂ ಎಲ್ ಎ ಅಲ್ರಿ ನೀವು, ಒಳ್ಳೆ ಎಲ್ಲದಕ್ಕೂ ಎಂ ಎಲ್ ಎ ಅಂದ್ಬಿಟ್ರೆ ನೀವು. ಬೀದರ್ನಲ್ಲಿ ಸೋಂಕಿಗೆ ತಾಯಿ ಮಗ ಸಾವನ್ನಪ್ಪಿದ್ದಾರೆ. ಬಲಿಯಾಗಿದ್ದ ತಾಯಿ ಅಂತ್ಯಕ್ರಿಯೆಗೆ ಪಾಪ ಮಗ ಕೆನಡಾದಿಂದ ಬಂದಿದ್ದಾರೆ. ಪಾಪ ಬಳಿಕ ಬ್ರಿಮ್ಸಲ್ಲಿ ಚಿಕಿತ್ಸೆ ಸೌಲಭ್ಯಕ್ಕಾಗದ ಅವರು ಆಸ್ಪತ್ರೆಗೆ, ಅವ್ರಿಗೂ ಸೋಂಕು ಬಂದಿದೆ. ಇವತ್ತು ಅವ್ರಿಗೂ ಫಲಕಾರಿಯಾಗದೆ ಆತನೂ ಮೃತಪಟ್ಟಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ವಿಶೇಷಚೇತನ ಮಕ್ಕಳ ಶಾಲೆಯಲ್ಲಿ ಊಟಕ್ಕೆ ಪರದಾಡೋ ಸ್ಥಿತಿ. 300 ಮಕ್ಕಳಿದ್ದಾರೆ, ಲಾಕ್ಡೌನಿಂದ ಊಟಕ್ಕೆ ತೊಂದರೆ ಆಗಿದೆಯಂತೆ. ಮಕ್ಕಳಂತೂ ಸಹಾಯ ಮಾಡಿ ಅಂತಿದ್ದಾರೆ. ಯಾಕೆ ಅಷ್ಟು ಕಷ್ಟಪಡ್ಬೇಕು ಅದಕ್ಕೆ? ಏನು ಅಷ್ಟು ಕಷ್ಟಪಡ್ಬೇಕು, ಯಾಕೆ ಹಿಂಗಾಯ್ತಿದು? ಇನ್ನು ಬೆಂಗಳೂರಿನ ಚೈನ್ ಹಾಗೂ ಸೆಕೆಂಡ್ ಇನ್ನಿಂಗ್ಸ್ ಜೈನ್ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಅವ್ರೇನು ಸಮುದಾಯದವರು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಭಾಳ ಜನಕ್ಕೆ. ಸುಮಾರು ಒಂದು ದಿನಾನೂ ಬೆಳಗ್ಗೆಯಿಂದ ಮಧ್ಯಾಹ್ನದವರು ಮೆಜೆಸ್ಟಿಕಲ್ಲಿ ಕೊಡ್ತಾರಂತೆ ಊಟನ. ಒಳ್ಳೆಯದು, ಸಂತೋಷ. ಯಾರಿಗೆ ಸಿಕ್ಕತ್ತೋ ಅವರು ನೆನಪಿಸ್ಕೊಳ್ಳಿ ಅಷ್ಟೇ, ಕಷ್ಟ ಕಾಲದಲ್ಲಿ ಇದೆಲ್ಲ ಆಗಿದೆ ಅಂತ. ಇನ್ನು ಚಿಕ್ಕಬಳ್ಳಾಪುರದ ಸೂಲ್ಕುಂಟೆ ಬಳಿ ಸುಧಾಕರ್ ಸಚಿವರು ಅಲೆಮಾರಿಗಳಿಗೆ ಒಂದಷ್ಟು ಫುಡ್ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇಷ್ಟೊಂದು ಜನಕ್ಕೆ. ಇಶಾ ಫೌಂಡೇಶನ್ ಅವರು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ. ಓಕೆ, ಇದೆಲ್ಲ ಒಂದು ಕಡೆ ಕತೆಗಳಾದರೆ ಇನ್ನೊಂದು ಕಡೆ ಇದು 8ನೇ ದಿನ ನಮ್ಗೆ ಇಷ್ಟೊತ್ತಿಗೆ ಲಾಕ್ಡೌನ್ ಪ್ರಾಕ್ಟೀಸ್ ಆಗಬೇಕಿತ್ತು ನಮಗೆ ಅಲ್ವಾ? ಪ್ರಾಕ್ಟೀಸ್ ಆಗಬೇಕಿತ್ತು ಇಷ್ಟೊತ್ತಿಗೆ. 6 ಗಂಟೆಯಿಂದ 10 ಗಂಟೆಗೆ ತಾ ಮಾಡ್ತಾರಂತೆ, ಅಷ್ಟರೊಳಗಡೆ ನಾವೇನಾದ್ರು ಮಾಡ್ಕೋಬೇಕು ಕೆಲಸ, ಇವೆಲ್ಲ ಪ್ರಾಕ್ಟೀಸ್ ಆಗಬೇಕು. ಬಟ್ ಹಂಗೇನು ಆದಂಗೆ ಕಾಣಿಸ್ತಿಲ್ಲ ನಮ್ಗೆ ಅದು ಪ್ರಾಕ್ಟೀಸ್.
ಈಗಲೂ ಉಡಾಪೆ ಹೊಡೆಯೋದಿದೆ, ಈಗಲೂ ನೂರಾರು ಗಾಡಿ ಸೀಸ್ ಮಾಡ್ತಾ ಕೂತಿರ್ತಾರೆ. ರೀಸನ್ಸ್ಗಳೇನು ಚೆನ್ನಾಗಿ ತಗೋಬಿಡ್ತಾರೆ. ಸರಿ, ಯಡಿಯೂರಪ್ಪನವ್ರೇನೋ ಮೊನ್ನೆ ಹೇಳ್ಬಿಟ್ರು ಲಾಕ್ ಕೀ ಜನರ ಕೈ, ಲಾಕ್ ಕೀ ನಿಮ್ಮ ಹತ್ರ ಇದೆ ಅಂದ್ರು. ಕರೆಕ್ಟ್. ಕೀ ಜನ ಕೊಟ್ಟಾಗ ಏನ್ ಮಾಡ್ತಾರೆ? ಮತ್ತೆ ತೆಗೆದ್ರು ಅಷ್ಟೇ, ಮಾಡಕ್ಕಾಗತ್ತ ಅವರು ಕೀ ಜೋಬಲ್ ಇಟ್ಕೊಂಡು ಓಡಾಡಕ್ಕಾಗತ್ತ ಜನ? ಇಲ್ಲ, ಜನ ಯಡಿಯೂರಪ್ಪ ಕೀ ಕೊಟ್ಟರು, ಜನ ತೆಕ್ಕಂಡ್ರು ಕೀನ ಅಷ್ಟೇ. ಇವತ್ತಾಗಿದ್ದು ಅದೇನೆ ಭಾಳ ಕಡೆ, ಎಲ್ಲರೂ ಅಲ್ಲ, ಕೆಲವರು ಇಲ್ಲಿ ನೋಡಿ. ಇಲ್ಲೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೆ ಬೆಂಗಳೂರಲ್ಲಿ. ಇವೊಂದು ಆಟೋನಲ್ಲಿ ಯಾರೋ ಪಾಪ ಬರ್ತಿದ್ದಾರೆ ಪೊಲೀಸರು, ಯಾಕ್ರಿ ಅಂತಂದರೆ ಇದು ಸೂಪರ್ ಇದೆ, ಇದು ನಿಜಾನೂ ಇರ್ಬೋದು. ಪಾಪ ಚಿನ್ನ ಅರಾಜಿಗೆ ಬಂದ್ಬಿಟ್ಟಿದೆ ಸರ್, ಬ್ಯಾಂಕ್ಗೆ ಹೋಗ್ಬೇಕು ಬಿಡಿ ಅಂತ ಹೇಳಿದ್ದಾರೆ. ಓಹೋ, ಮೇಡಮ್ ಹೇಳ್ತಿರೋದೇ ಸರಿ ಇದೆ. ಪಾಪ ಚಿನ್ನ ತಗೊಳ್ಳಿ. ಇನ್ನು ಇನ್ನೊಂದು ಅಲ್ಲೇನೇನೆ, ಯಾರೋ ಬೈಕ್ ಸವಾರನ ದಾಖಲೆ ಕೇಳಿದಾರ, ಅವ್ರೇನೋ ಪೊಲೀಸ್ನವ್ರನ್ನ ತಳ್ಬಿಟ್ರಂತೆ, ಪೊಲೀಸ್ನವ್ರು ಬಿಡ್ತಾರ, ಸೀಸ್ ಮಾಡ್ತಿದ್ದಾರೆ ಗಾಡಿ. ಏನ್ ಪೊಲೀಸ್ನವ್ರನ್ನ ತಳದಂಗ್ ಕಾಣ್ಲಿಲ್ವಲ್ಲ ಅಲ್ಲಿ, ಇವರೇ ತಳದಂಗಿದೆ, ಕಾನ್ಸ್ಟೇಬಲ್ ತಳದಂಗ್ ಇದೆಯಲ್ಲಪ್ಪ. ಇನ್ನೊಂದು ಯಾದಗಿರಿ ದೇವ್ರ ದರ್ಶನಕ್ಕೆ ನವಜೋಡಿ ಹೊರಟಿದ್ರಂತೆ ಪೊಲೀಸ್ನವ್ರ ಸಿಕ್ಕಾಕೊಂಡ್ಬಿಟ್ರು. ಪೊಲೀಸ್ನವ್ರು ಅಲ್ರಿ, ಆಯ್ತಪ್ಪ ದೇವಸ್ಥಾನಕ್ಕೇನೋ ಹೊಸ ಮದುವೆ ಆಗಿದ್ರಿ ಬಿಡಣ ಅಂತ ಹೇಳಿ, ದೇವಸ್ಥಾನ ಇಲ್ಲಪ್ಪ ತೆಗ್ದಿದೆ ಅಂತ ಪೊಲೀಸ್ ತರಪ್ಪ. ಚೆನ್ನಾಗಿದೆಯಪ್ಪ. ಇನ್ನು ಗದಗದಲ್ಲಿ ಬರ್ತ್ಡೇ ಪಾರ್ಟಿಗೆ ಕೇಕ್ ಅಂತ ತಗೊಂಡು ಹೋಗ್ತಾ ಇದ್ರಂತೆ. ಓಹೋ, ಸರಿ, ಪೊಲೀಸ್ನವರು ಭಾಳ ಆನಂದವನ್ನು ನಾಶ ಮಾಡಿದ್ದಾರೆ. ಕೇಕು ಬೈಕು ಎರಡೂ ಸೀಸ್ ಆಗಿದೆ. ಕೇಕ್ ಏನಾಯ್ತು ಆಮೇಲೆ ಅದೊಂದು ಇಂಪಾರ್ಟೆಂಟ್ ಮ್ಯಾಟ್ರ್. ಮುಸ್ಲಿ ಕೇಕ್ ಬಿಟ್ಟಿರ್ತಾರೆ. ಲಾಕ್ಡೌನಲ್ಲಿ ಕೇಕ್ ಮಾಡಿಕೊಟ್ಟವ್ರು ಯಾರು ಮೊದಲೇ ಮಾಡಿದ್ದಾರೆ. ಮದುವೆ ಹೆಣ್ಣಿಗೆ ಬಟ್ಟೆ ಕೊಡಲು ಬರ್ತಿದ್ದ ಕುಟುಂಬದ ಕಾರಣ ಯಾದಗಿರಿ ನಗರದ ಶಾಪುರದಲ್ಲಿ ಪೊಲೀಸರು ಸೀಸ್ ಮಾಡ್ಬಿಟ್ರು. ಭಾನುವಾರ ಮದುವೆ ನಿಗದಿ, ಅದಕ್ಕೆ ಸೀರೆ ಕೊಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಪಾಪ ಹೇಳಿದಾರೆ ಅಜ್ಜಿ. ಪೊಲೀಸ್ನವರು ಏ ಒಳ್ಳೆ ಕತೆ ಆಯ್ತು ನಿಂತ ಅಜ್ಜಿ ಕತೆ ಅಂದ್ಬಿಟ್ಟು ಇಡ್ಕೊಂಡ್ರು. ಹಂಗಿರಲ್ಲ, ನೀವು ಹೊರಗೆ ಬರ್ಬಾರ್ದ ಈಗ ಲಾಕ್ಡೌನ್, ವಯಸ್ಸಾದ್ರೆ ಹಾಕ್ಬಿಟ್ಟು ಚಾವಿ ಕೊಡೋಣ, ಚಾವಿ ಕೊಡ್ರಿ ಬ್ರದರ್, ಫಸ್ಟ್ ಮಾತಾಡ್ರಿ. ಚಾವಿ ಕೊಡ್ತಿಲ್ಲಪ್ಪ. ಎಸ್, ಸಿನಿಮಾ ಕಲಾವಿದರು, ತಂತ್ರಜ್ಞರು, ಸಿನಿಮಾ ಕಾರ್ಮಿಕರಿಗಾಗಿ ಕಲಾವಿದರ ಸಂಘ ಇಂದಿನಿಂದ ಎರಡು ದಿನಗಳ ಕಾಲ ಫ್ರೀ ವ್ಯಾಕ್ಸಿನೇಷನ್ ಶಿಬಿರ ಹಮ್ಮಿಕೊಳ್ತು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟ ದೊಡ್ಡನ, ನಟಿ ನಿರ್ದೇಶಕಿ ರೂಪಾ ಅಯ್ಯರ್ ನೇತೃತ್ವದಲ್ಲಿ ಉಚಿತ ವ್ಯಾಕ್ಸಿನ್ ಅನ್ನ ಮಾಡಿದರು. ಕಲಾವಿದರಿಗೂ ಈ ವ್ಯಾಕ್ಸಿನ್ ಲಸಿಕೆ ಕೊಡೋ ಒಂದು ಅಭಿಯಾನ ಮಾಡಬೇಕು ಅಂತ ಅಪ್ರೋಚ್ ಮಾಡಿದಾಗ ನಮ್ಮ ಕಲಾವಿದರು, ಅವರೂ ಸಿನಿಮಾಗೆ ಸೇರಿದವರೇ ರೂಪಾ ಅಯ್ಯರ್, ನೋಡಲ್ ಇನ್ಚಾರ್ಜ್ ಆಗಿದ್ದಾರೆ, ಇದಕ್ಕೆ ಅವರು ತಕ್ಷಣ ಸ್ಪಂದಿಸಿ ಈ ಒಂದು ಅರೇಂಜ್ಮೆಂಟ್ನ ಮಾಡಿದ್ರು. ಎರಡು ತಿಂಗಳ ಒಂದು ಅವಧಿಯಲ್ಲಿ ಇಡೀ ಚಿತ್ರರಂಗದ ಉಳಿದ ಎಲ್ಲ ಕಾರ್ಮಿಕರಾಗಲಿ, ಎನಿಥಿಂಗ್ ಟು ಡೂ ವಿತ್ ಫಿಲ್ಮ್ಸ್, ಅವರೆಲ್ಲರಿಗೂ ಇಲ್ಲೇ ಲಸಿಕೆ ಪಡೆಯುವಂಥ ಒಂದು ವ್ಯವಸ್ಥೆ ಮಾಡಲಾಗ್ತಿತ್ತು. ಚಿತ್ರರಂಗನೇ ನಂಬಿಕೊಂಡಿರುವಂಥ ಎಷ್ಟೋ ಕಲಾವಿದರಾಗೋರು, ತಂತ್ರಜ್ಞರು, ಇನ್ಕ್ಲೂಡಿಂಗ್ ನಿರ್ಮಾಪಕರು, ಇನ್ವೆಸ್ಟ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿರೋರು, ಸೊ ಇವರೆಲ್ರಿಗೂ ಒಂದು ಜೀವನ ನಡೆಸುವಂಥ ಕಷ್ಟಕರವಾದಂಥ ಸಿಚುವೇಶನ್ ಬಂದಿದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಒಂದು ಪ್ಯಾಕೇಜ್ ಥರ ಎಲ್ರಿಗೂ ಪ್ಯಾಕೇಜ್ ಕೊಡ್ತಾ ಇದ್ದೀರಾ, ಎಲ್ರಿಗೂ ನೀವು ಸಹಾಯ ಮಾಡ್ತಾ ಇದ್ದೀರಾ, ಚಿತ್ರರಂಗನೂ ಕನ್ಸಿಡರ್ ಮಾಡಿ, ಯಾಕಂದರೆ ಚಿತ್ರರಂಗದಲ್ಲಿ ಬೇರೆ ಯಾವುದೇ ಥರದ ಹಿನ್ನೆಲೆ ನಮಗಿಲ್ಲ. ಇದು ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ನನಗೆ ಫಸ್ಟು ಡೋಸು ವ್ಯಾಕ್ಸಿನೇಷನು ಕೋವಿಶೀಲ್ಡ್ ತೊಗೊಂಡಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಅತ್ಯಾಚಾರದ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕು ಅನ್ನೋ ವಿಚಾರಣೆಯನ್ನು ಹೈಕೋರ್ಟ್ ಜೂನ್ 18ಕ್ಕೆ ಹಾಕಿದೆ.
ಈ ಮಧ್ಯೆ ಅದು ಯಾವುದೋ ಮೂರು ತನಿಖಾ ವರದಿಗಳನ್ನ SIT ಅವರು ಕೋರ್ಟ್ಗೆ ಹಾಕಿದ್ದಾರೆ, ಬಟ್ ಅದರ ಮುಖ್ಯಸ್ಥರ ಸಹಿನೇ ಇರಲಿಲ್ಲ ಅಂತ ಅದಕ್ಕೆ ನ್ಯಾಯಾಲಯ ಒಳ ಕತೆ ಆಯ್ತಲ್ರಿ, ಮುಖ್ಯಸ್ಥರ ಸಹಿ ಇಲ್ಲದೆ ಇಲ್ಲಿ ಕೊಟ್ರೆ ಸಹಿನ ಹಾಕಿಸ್ಬಿಟ್ಟು ತಗೊಂಬಂಡ್ರಪ್ಪ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿದ್ದಾರೆ June 17 ಕಳಿಸಿ ಅಂತ ಹೇಳಿದ. ಈ ಮಧ್ಯೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಜಾರಕಿಹೊಳಿ ಪರ ವಕೀಲರು ಆಕ್ಷೇಪಣೆ ಹಾಕಿದ್ದಕ್ಕೆ ನ್ಯಾಯಮೂರ್ತಿಗಳೇನು ಯಾಕೆ ನ್ಯಾಯಸಮ್ಮತದಕ್ಕೆ ಏನು ಬೇಡವಾ ಅಂತೇನೋ ಕೇಳಿದ್ದಾರೆ. ಹಂಗಂದ ತಕ್ಷಣ ಆರ್ಡರ್ ಮಾಡ್ತಾರೆ ಅಂತಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದೆ, ಈಗ ನೋಡಬೇಕು. ತಾಯಿ ಈ ಹೆಣ್ಣುಮಗಳ ತಾಯಿ ತಂದೆ ಅರ್ಜಿ ಹಾಕಿದ್ರು ಇದರಲ್ಲಿ, ಇಲ್ಲಿ ಧಾರವಾಡ ಹುಬ್ಳಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ಹಾಕಿದ್ರು ಹೆಬಿಯಸ್ ಕಾರ್ಪಸ್ ಪಿಟಿಷನ್ ಬಂದಿತ್ತು ವಿಚಾರಣೆಗೆ. ಅಲ್ಲಿ ರಿಜಿಸ್ಟ್ರಾರೇ ಹೋಗಿ ವಿಡಿಯೋ ಕಾನ್ಫರೆನ್ಸಲ್ಲಿ ಕೇಳಿದ್ದಾರೆ, ಆಗ ಹೆಣ್ಣುಮಗಳು ಹೇಳಿದಾರಂತೆ ನಾನು ಯಾರ ಒತ್ತಡದಲ್ಲೂ ಇಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ, ನನಗೆ ಸದ್ಯಕ್ಕೆ ಅವ್ರನ್ನ ಭೇಟಿ ಮಾಡಲ್ಲ, ಕೇಸೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ಅವರು ಕೇಸನ್ನು ಅಲ್ಲಿ ಇತ್ಯರ್ಥ ಮಾಡಿದ್ದಾರೆ.